ಕನ್ನಡ ಅಕ್ಷರಿಯ ಟಿವಿ ಸಾಚಿ ಟಿವಿ ಇದು ನಿಮ್ಮ ಮನತಳದ ಧ್ವನಿ ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಚಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ಗೆ ಚೆನ್ನಾಗಿ ಮಿಮಿಕ್ರಿ ಹಾಸ್ಯ ಗಾಯನ ಚಿತ್ರಕಲೆ ಮೂಗಿನ ಮೂಲಕ ಶಹನಾಯಿ ವಾದನ ನಾಟಕ ಮತ್ತು ನಾರಿಯರೇ ನಾಚುವಂತಹ ರಂಗೋಲಿ ಬಿಡಿಸುವುದು ಹೀಗೆ ಅನೇಕ ಕಲೆ ಕರಗತ ಮಾಡಿಕೊಂಡ ಮುದ್ದೇಬಿಹಾಳ ತಾಲೂಕಿನ ಸರ್ಕಾರಿ ಶಾಲೆಯ ಶಿಕ್ಷಕನ ಬತ್ತಳಿಕೆಗೆ ಕರ್ನಾಟಕದ ಅನೇಕ ಜನರಿಂದ ಮೆಚ್ಚುಗೆ ಪಡೆದ ವಿದ್ಯಾಗಮ ಜಾಗೃತಿ ಹಾಡು ಕೂಡ ಸೇರಿದೆ ಕೊರೋನಾ ಮಹಾಮಾರಿ ಹೊಡೆತದಿಂದ ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರಬಾರದೆಂದು ಉದ್ದೇಶದಿಂದ ಶಿಕ್ಷಣ ಇಲಾಖೆಯು ವಿದ್ಯಾಗಮ ಎಂಬ ವಿನೂತನ ಕಾರ್ಯಕ್ರಮವನ್ನು ರೂಪಿಸಿದ್ದು ಇದರ ಮೂಲಕ ಶಿಕ್ಷಕರು ಶಿಕ್ಷಣವನ್ನು ನೀಡುತ್ತಿದ್ದು ಇದರ ಕುರಿತು ಕಲಾವಿದ ಶಿಕ್ಷಕ ಪ್ರಕಾಶ್ ವಿ ಚಲವಾದಿ ಜಾಗೃತಿ ಗೀತಿಗೆ ಸಾಹಿತ್ಯ ಚಿತ್ರೀಕರಣದ ಕೆಲಸದೊಂದಿಗೆ ಕರ್ನಾಟಕದಲ್ಲಿ ಸದ್ದು ಮಾಡಿದ್ದಾರೆ ಇದಕ್ಕೆ ಪ್ರಕಾಶ್ ಗೋದಳೆ ಸಹಕಾರ ಇದ್ದು ಈಶ್ವರ್ ಉಮರಾಣಿ ಗಾಯನ ಮಾಡಿದ್ದು ಯಲಗೂರು ಶಾಲೆಯ ಸಿಬ್ಬಂದಿ ಮಕ್ಕಳು ಶಾಲೆಗಳು ತೆರೆಯದೆ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ ಚಿಂತೆಯಾಗಿದೆ ಈ ಸಮಯದಲ್ಲಿ ಶಿಕ್ಷಣ ಇಲಾಖೆಯು ಮಕ್ಕಳಿಗೆ ವಿದ್ಯಾಗಮ ಎಂಬ ಕಾರ್ಯಕ್ರಮದ ಜಾಗೃತಿಗೆ ತಂದು ತಕ್ಕ ಮಟ್ಟಿಗೆ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುತ್ತಿದೆ ಇದಕ್ಕಾಗಿ ವೈವಿಧ್ಯಮಯ ಪ್ರಯತ್ನ ನಡೀತಾ ಇವೆ ಇದಕ್ಕೆ ಸಾಕ್ಷಿಯಾಗಿ ವಿದ್ಯಾಗಮ ಜಾಗೃತಿ ಗೀತೆಯ ಮೂಲಕ ವಿನೂತನ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಕಾಶ್ ವಿ ಚಲವಾದೆ ಇನ್ನು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗುಡದಿನ್ನಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಇವರು ಗೀತಿಗೆ ಸಾಹಿತ್ಯ ಚಿತ್ರೀಕರಣ ಮತ್ತು ಸಂಕಲನದ ಜವಾಬ್ದಾರಿ ಹೊತ್ತಿದ್ದು ಶಿಕ್ಷಕರಾದ ಪ್ರಕಾಶ್ ಅವರು ಹಾಗೂ ಗಾಯಕ ಈಶ್ವರ ಉಮರಾಣಿಯವರ ಸಹಕಾರದೊಂದಿಗೆ ಚೆನ್ನಾಗಿ ಮೂಡಿಬಂದು ಅನೇಕ ಇಲಾಖೆಯ ಅಧಿಕಾರಿಗಳಿಂದ ಶಿಕ್ಷಕರಿಂದ ಮೆಚ್ಚುಗೆ ಪಡೆದು ಕರ್ನಾಟಕದ ತುಂಬೆಲ್ಲ ಹರಿದಾಡುತ್ತಿದೆ ವಿದ್ಯಾಗಮ ಇದು ವಿದ್ಯಾಗಮ ನಮಗಾಗಿಯೇ ಬಂದ ಕಾರ್ಯಕ್ರಮ ವಿದ್ಯಾಗಮ ಇದು ವಿದ್ಯಾಗಮ ನಮಗಾಗಿಯೇ ಬಂದ ಕಾರ್ಯಕ್ರಮ ವ್ಯರ್ಥಾಗಿ ಸಮಯವ ಕಳೆಯೋದು ಬೇಡ ಗುರು ಬಳಗ ಅತಿ ನಮ್ಮ ಜೋಡ ವಿದ್ಯಾಗಮ ಇರಲಿ ನಮ್ಮಲ್ಲಿ ಸಾಮಾಜಿಕ ಅಂತರ ಕಲಿಕೆಯು ಸಾಗಲಿ ಅದು ನಿರಂತರ ಇರಲಿ ನಮ್ಮಲ್ಲಿ ಸಾಮಾಜಿಕ ಅಂತರ ಕಲಿಕೆಯು ಸಾಗಲಿ ಅದು ನಿರಂತರ ವಿಸ್ತಾರವಾಗಲಿ ಜ್ಞಾನದ ಹಂದರ ವಿಸ್ತಾರವಾಗಲಿ ಜ್ಞಾನದ ಹಂದರ ಜ್ಞಾನದಿಂದಲೇ ಬದುಕು ಸುಂದರ ವಿದ್ಯಾಗಮ ವಿದ್ಯಾಗಮ ನಮಗಾಗಿಯೇ ಬಂದ ಕಾರ್ಯಕ್ರಮ ವಿದ್ಯಾಗಮ ಇದು ವಿದ್ಯಾಗಮ ನಮಗಾಗಿಯೇ ಬಂದ ಕಾರ್ಯಕ್ರಮ ಗೋಪಾಲ್ ಸಾಗರ್ ಸಿಸ್ಟರ್ ಅಧಿಕಾರಿ ವಿರುದ್ಧ ಸಮತಾ ಸೈನಿಕ ದಳ ತಹಸೀಲ್ದಾರರಿಗೆ ಮನವಿ ನೀಡಿದೆ ಗೋಕಾಕ್ ನೋಂದಣಾ ಅಧಿಕಾರಿ ಸಬ್ ರಿಜಿಸ್ಟರ್ ಅಧಿಕಾರಿ ವಿರುದ್ಧ ಸಮತಾ ಸೈನಿಕ ದಳ ತಹಸೀಲ್ದಾರರಿಗೆ ಮನವಿ ನೀಡಿದೆ ಪಿಂಚಣಿ ವಿವಿಧ ಪಿಂಚಣಿಗಳು ಮಾಡ್ಕೊತಾ ಇದ್ದಾರಲ್ಲ ಸರ ಪ್ರತಿಯೊಬ್ಬರು ತಲಾಟಿ ಆಗಲಿ ಸರ್ಕಲ್ ಆಗಲಿ ಪ್ರತಿಯೊಂದು ಒಂದು ಪಾಯಲ್ಗೆ 300 ರೂಪೀಸ್ ಈ ರೀತಿ ಹಣಗ ತಗೋತಾರೆ ಅಂತ ನಮ್ಮ ಗಮನಕ್ಕೆ ತಂದಿದ್ದೀವಿ ನಾವು ಆದರೆ ಯಾವುದೇ ರೀತಿಯಿಂದ ಆ ರೀತಿ ಕ್ರಮ ಜರುಗಿಸಿಲ್ಲ ಸರ್ ಅವ್ರ ಮೇಲೆ
ಎಲ್ಲಾರ್ಗು ಗೊತ್ತು ಏನ್ ಆಗ್ತೈತಿ ಏನ್ ಆಗುದಿಲ್ಲ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ನಾವ್ ಅಷ್ಟೇ ಸಂಘಟನೆಯಿಂದ ಅಲ್ಲ, ನಿಮ್ಗಾಗೋ ಅನ್ಯಾಯ ಕೂಡ ನೀವು ಮಾತಾಡ್ಬೇಕಷ್ಟೇ. ನಿಮಗೆ ಏನ್ ಅನ್ನೋದು ನೀವ್ ಹೇಳ್ಬೇಕು. ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ರು ಒಂದ್ ಮನುಷ್ಯರಿಂದ ಏನ್ ಆಗುತ್ತೆ ಏನಿಲ್ಲ ಅದನ್ನೆಲ್ಲ ನೀವು ಅವ್ರು ಖಂಡಿತವಾಗಿ ಹೇಳಲೇಬೇಕು. ಯಾಕಂದ್ರೆ ನಾವ್ ಒಂದ್ ಸಂಘಟನೆಯಿಂದ ಅಷ್ಟೇ ಅಲ್ಲ, ನೀವು ಪ್ರತಿಯೊಬ್ಬ ವ್ಯಕ್ತಿಗೂ ಅಧಿಕಾರ ಇದೆ, ಕೇಳೋ ಅಧಿಕಾರ ಇದೇನೆ, ಅದನ್ನ ಇಲ್ಲಿ ಕೇಳ್ಬೇಕು ನೀವು. ಸರ್, ಅವ್ರ ಮೇಲೆ ಕ್ರಮ ತಗೋರಿ. ಆ ಸ್ಥಾನಕ್ಕೆ ಅವ್ರ ಯೋಗ್ಯರಲ್ಲ. ಮೇಲಾಧಿಕಾರಿಗಳು ಸಂಬಂಧಪಟ್ಟ ಮೇಲಾಧಿಕಾರಿಗಳು ನೀವು ಏನು ಕಳಿಸ್ಕಿಸಿದ ಏನು ಕ್ರಮ ತಗೋತೀರಿ? ಅಸಭ್ಯ ವರ್ತನೆ, ಅಮಾಯಕ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆಂದು ಈ ಮನವಿ ನೀಡಲಾಗಿದ್ದು, ಸಿಬ್ಬಂದಿಗಳ ಮೂಲಕ ಸಾರ್ವಜನಿಕರಲ್ಲಿ ಬೇಕಾಬಿಟ್ಟಿ ಹಣ ಸುಲಿಗೆ ಮಾಡುತ್ತಿದ್ದಾರೆಂದು ಸಮತಾ ಸೈನಿಕ ದಳ ಆರೋಪಿಸಿದ್ದಾರೆ. ಇನ್ನು ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಅಧಿಕಾರಿ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಯಿತು. ಕಚೇರಿಗೆ ಹೋಗಿ ಬರುವ ಸಾರ್ವಜನಿಕರು ಸೇರಿದಂತೆ ಮಾಧ್ಯಮದವರಿಗೂ ಕೂಡ ಗೋಕಾಕ್ ಸಬ್ ರಿಜಿಸ್ಟರ್ ಅಧಿಕಾರಿ ಸ್ಪಂದಿಸುತ್ತಿಲ್ಲ. ಮೇಡಮ್, ಸಮತಾ ಸೈನಿಕ ದಳದವರು DSS ಲೀಡರು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ದಲ್ಲಾಳಿಗಳು ಬಂದು ದಲ್ಲಾಳಿಗಳ ಕಡೆಯಿಂದ ಏನೋ ಕೆಲಸಕ್ಕೆ ತೊಗೊಂಬಂದ್ರೆ ಅವರಿಂದ ಜಲ್ದಿ ಆಗುತ್ತಂತೆ. ತಾವು ನೇರವಾಗಿ ಬಂದ ಯಾವುದೇ ರೀತಿಯ ಸರಿಯಾಗಿ ಸ್ಪಂದಿಸಂಗಿಲ್ಲಂತೆ. ಅದಕ್ಕೆ ತಾವೇನು ಹೇಳ್ತಾರೆ ಮೇಡಮ್? ಓಕೆ ಓಕೆ. ಸರ್ಕಾರದೊಂದು ರೇಟ್ ಬೇರೆ ಇರುತ್ತೆ, ದಲ್ಲಾಳಿಗಳ ಕಡೆಯಿಂದ ಬಂದ್ರೆ ಅದೊಂದು ರೇಟ್ ಬೇರೆ ಇರ್ತದೆ ಅಂತ ಆರೋಪ ಮಾಡ್ತಾರೆ. ಅದಕ್ಕೇನು ತಾವು ಹೇಳ್ತಾರೆ ಮೇಡಮ್? ನಾವು ಕರ್ಕೊಂಬರಕ ಇದೆ ಬರಲ್ಲ ಮೇಡಮ್, ರೇಟ್ಸ್ ಇರಲ್ಲ. ಕುಂದಾಪುರ ತಾಲೂಕಿನ ಕಲಕೇರಿ ಎಂಬಲ್ಲಿ ತೋಡಿನ ಕಂಠದ ಒಟ್ಟು ಕುಡಿದು ನೀರಿಮುಖಿ ನಾಟಿ ಮಾಡಿರುವ ನೂರಾರು ಎಕರೆ ಗದ್ದೆ ನಾಶವಾಗಿದ್ದು ಹಲವಾರು ಸಣ್ಣ ರೈತರಿಗೆ ಭಾರಿ ನಷ್ಟವಾಗಿದೆ. ಈ ಗ್ರಾಮದಲ್ಲಿ ಹೆಚ್ಚು ರೈತ ವರ್ಗದ ಜನರು ಕೃಷಿಯನ್ನೇ ಜೀವನವನ್ನೇ ನಂಬಿಕೊಂಡು ಬದುಕುತ್ತಿರುವವರು. ಈ ತೋಡಿನ ಕಂಠ ಒಡೆಯುವುದಕ್ಕೂ ಒಂದು ಕಾರಣವಿದೆ. ಈ ತೋಡು ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳಿಂದ ಬಂದ ನೀರು ಈ ತೋಡಿನಲ್ಲಿಳಿದು ಹೊಳೆಗೆ ಹೋಗಿ ಸೇರುತ್ತದೆ. ಇದು ಯಾವ ಕೃಷಿಕರಿಗೂ ಸಂಬಂಧಪಟ್ಟಂತಹ ಜಾಗವಾಗಿರುವುದಿಲ್ಲ, ಇದು ಸರ್ಕಾರಕ್ಕೆ ಸಂಬಂಧಿಸಿದ ಜಾಗವೇ. ಆದರೂ ಮಳೆಗಾಲದಲ್ಲಿ ಭಾರಿ ನೀರು ಎಲ್ಲ ಕಡೆಯಿಂದಲೂ ಬಂದು ಇದೇ ತೋಡಿನಿಂದ ಹೊಳೆಗೆ ಸೇರಿಕೊಳ್ಳುತ್ತದೆ. ನೀರು ನುಗ್ಗಿ ನಾಟಿ ಮಾಡಿರುವ ಗದ್ದೆ ನಾಶ ಆಗುವುದಕ್ಕೆ ಅಲ್ಲಿನ ಒಬ್ಬ ಪ್ರಭಾವಿ ವ್ಯಕ್ತಿಯೇ ಕಾರಣ. ತಮ್ಮ ತೋಟಕ್ಕೆ ನೀರು ಹರಿಯುವುದಕ್ಕಾಗಿ ತಮ್ಮ ಜಮೀನಿಗೆ ಅನುಕೂಲ ಆಗಬೇಕೆನ್ನುವ ಸ್ವಾರ್ಥ ಕಾರಣದಿಂದ ಸಾರ್ವಜನಿಕವಾಗಿರುವ ತೋಡಿನಲ್ಲಿ ಮೋರಿ ಹಾಕಿ ಮಣ್ಣು ಮುಚ್ಚಿದ್ದಾರೆ. ಆದ ಕಾರಣ ಭಾರಿ ಮಳೆಯಿಂದ ರಭಸದಿಂದ ಹರಿಯುವ ನೀರು ಮೋರಿಯಲ್ಲಿ ಹೋಗುವ ನೀರು ತಡೆದುಕೊಳ್ಳುವ ಶಕ್ತಿ ಇಲ್ಲದ ಕಾರಣ ತೋಡಿನ ಕಟ್ಟೆ ಒಡೆದು ಕೃಷಿ ಮಾಡಿರುವ ಗದ್ದೆಗೆ ನುಗ್ಗಿದ ಕಾರಣ ನೂರಾರು ಎಕರೆ ಕೃಷಿ ಭೂಮಿ ನಾಶವಾಗಿ ಹೋಗಿದೆ. ಗ್ರಾಮಸ್ಥರೆಲ್ಲರೂ ಸೇರಿ ಬೇಸಿಗೆಯಲ್ಲಿ ಗ್ರಾಮ ಪಂಚಾಯಿತಿ PDO ಅವರಿಗೆ ಮನವಿಯನ್ನ ಮಾಡಿರುತ್ತಾರೆ. ಆದರೂ ಮಳೆಗಾಲ ಸಮೀಪಿಸುತ್ತಿರುವ ಸಮಯದಲ್ಲಿ ಈ ಮಣ್ಣು ಹಾಕುವುದರಿಂದ ನಮ್ಮ ಕೃಷಿ ಭೂಮಿ ಹಾಳಾಗುತ್ತದೆ, ದಯವಿಟ್ಟು ಇದನ್ನು ತೆರವುಗೊಳಿಸಿ ಎಂದು PDO ಅವರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಮನವಿಯನ್ನ ಮಾಡಿರುತ್ತಾರೆ. ಆದರೆ PDO ಅವರಿಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ. ಆದರೆ ಮಳೆಗಾಲ ಬಂದು ಎಷ್ಟೋ ಸಮಯವಾದರೂ ನೂರಾರು ಎಕರೆ ಕೃಷಿ ಭೂಮಿ ನಾಶವಾದರೂ ಕೂಡ PDO ಚಂದ್ರಕಾಂತ್ ಸಾಹೇಬ್ರು ಮಾತ್ರ ಭಾರಿ ನಿದ್ರೆಗೆ ಜಾರಿದ್ದಾರೆ. ನಿಪಾಣಿನಲ್ಲಿ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ನಿರ್ಮಿಸಲಾದ ಕೋವಿಡ್ ಆಸ್ಪತ್ರೆಯನ್ನ ಉದ್ಘಾಟಿಸಲಾಯಿತು. ನಿಪಾಣಿಯಲ್ಲಿ ಜ್ವಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ CBSC ಶಾಲೆಯಲ್ಲಿ ಜ್ವಲ್ಲೆ ಉದ್ಯೋಗ ಸಮೂಹ, ಆಯುಷ್ಮಾನ್ ಭಾರತ, ಸುವರ್ಣ ಕರ್ನಾಟಕ ಮತ್ತು ನಿಪ್ಪಾಣಿ ಪರಿಸರದಲ್ಲಿರುವ ಎಲ್ಲಾ ಖಾಸಗಿ ವೈದ್ಯರು ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ನಿರ್ಮಿಸಲಾದ ಕೋವಿಡ್ ಆಸ್ಪತ್ರೆಯನ್ನ ಚಿಕ್ಕೋಡಿಯ ಚರಮೂರ್ತಿ ಮಠದ ಪರಮಪೂಜ್ಯ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು, ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜ್ವಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದ
ಅಣ್ಣಾ ಸಾಹೇಬ್ ಜಲ್ಲೇಜಿ ಹಾಗೂ ಆಶಾ ಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಜ್ಯೋತಿ ಪ್ರಸಾದ್ ಜೊಲ್ಲಿ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಆಸ್ಪತ್ರೆಯು 16 ಮಾನಿಟರ್ಗಳನ್ನು ಒಳಗೊಂಡ ಸುಸಜ್ಜಿತ ಕೇಂದ್ರೀಕೃತ ಆಸ್ಪತ್ರೆಯಾಗಿದ್ದು ಆಕ್ಸಿಜನ್ ಬೆಡ್ ಹಾಗೂ ಚಿಕಿತ್ಸೆಗಾಗಿ 24 ಬೆಡ್ಗಳನ್ನು ಒಳಗೊಂಡಂತೆ ಒಟ್ಟು 40 ಬೆಡ್ಗಳನ್ನು ಹೊಂದಿದೆ. ಇಲ್ಲಿ ಸೋಂಕಿತರಿಗೆ ಬೇಕಾಗುವ ಎಲ್ಲ ರೀತಿಯ ಚಿಕಿತ್ಸೆ, ಪೌಷ್ಟಿಕ ಆಹಾರ, ಅತ್ಯುತ್ತಮ ವಸತಿ, ಪೇಷಂಟ್ ಕಿಟ್, ಕುಡಿಯಲು ಹಾಗೂ ಸ್ನಾನಕ್ಕೆ ಬಿಸಿಲಿನ ವ್ಯವಸ್ಥೆಗಳನ್ನು ಜೊಲ್ಲೆ ಉದ್ಯೋಗ ಸಮೂಹದ ವತಿಯಿಂದ ಮಾಡಲಾಗಿದೆ. ಹಾಗೆ ನಿಸ್ವಾರ್ಥರಾಗಿ ಕೋವಿಡ್ ಆಸ್ಪತ್ರೆಗೆ ಮುಂದಾಗಲಿರುವ ಎಲ್ಲ ಸ್ಥಳೀಯ ವೈದ್ಯರಿಗೆ ಹಾಗೂ ಈ ಆಸ್ಪತ್ರೆ ನಿರ್ಮಿಸಲು ಸರ್ವ ಸಹಕಾರ ನೀಡಿರುವ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತದ ರೀಜಿನಲ್ ಅಧಿಕಾರಿಗಳಾದ ವೆಂಕಣ್ಣ ಡಂಗಿ, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಉಪವಿಭಾಗ ಅಧಿಕಾರಿ ರವೀಂದ್ರ ಕರಲಿಂಗಣ್ಣವರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದರ್ಶನ್ ಹೆಚ್ವಿ ಹಾಗೂ ಶೈಲಜಾ ತಮ್ಮಣ್ಣವರ್, ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಲಾಕ್ಡೌನ್ ಸಡಿಲಿಕೆಯಾಗಿರುವುದರಿಂದ ಹೊರ ರಾಜ್ಯಗಳಿಗೂ ಬಸ್ ಸಂಚಾರ ಆರಂಭಿಸಲು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಸಾರಿಗೆ ಸಚಿವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ತೆಲಂಗಾಣ, ಗೋವಾ, ಕೇರಳ, ತಮಿಳುನಾಡು, ಪಾಂಡಿಚೇರಿ ರಾಜ್ಯಗಳಿಗೆ ಬಸ್ ಸಂಚಾರ ಪುನರಾರಂಭಿಸಲಾಗುವುದು. ಈ ರಾಜ್ಯಗಳಿಂದ ಬಸ್ ಸಂಚಾರಕ್ಕೆ ಒಪ್ಪಿಗೆ ದೊರೆಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಸಂಚಾರ ಆರಂಭಿಸಲಾಗುವುದೆಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಆಂಧ್ರಪ್ರದೇಶಕ್ಕೆ ಬಸ್ ಸಂಚಾರ ಆರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಉಳಿದ ನೆರೆ ರಾಜ್ಯಗಳಿಗೂ ಬಸ್ ಸಂಚಾರ ಆರಂಭಿಸುವ ಸಾಧ್ಯತೆ ಬಗ್ಗೆ ಪರಿಶೀಲನೆ ನಡೆಸಲು ಪತ್ರ ಬರೆಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಕೆಎಲ್ ರಾಹುಲ್ ಮೊದಲ ಬಾರಿಗೆ ಐಪಿಎಲ್ ನಲ್ಲಿ ನಾಯಕತ್ವ ವಹಿಸಿಕೊಳ್ಳಲು ಸಿದ್ಧವಾಗುತ್ತಿದ್ದಾರೆ. ಕರ್ನಾಟಕದ ಕೆಎಲ್ ರಾಹುಲ್ ಮೊದಲ ಬಾರಿಗೆ ಐಪಿಎಲ್ನಲ್ಲಿ ನಾಯಕತ್ವ ವಹಿಸಿಕೊಳ್ಳಲು ಸಿದ್ಧವಾಗುತ್ತಿದ್ದಾರೆ. ನಾಯಕತ್ವದಲ್ಲಿ ಹೊಸಬರಾದರೂ ದಿಗ್ಗಜರೊಂದಿಗೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡಿರುವ ಅನುಭವ ಹೊಂದಿದ್ದಾರೆ. ಜೊತೆಗೆ ಟೀಂ ಇಂಡಿಯಾ ಮಾಜಿ ನಾಯಕ ಅನಿಲ್ ಕುಂಬ್ಳೆ ಮಾರ್ಗದರ್ಶನ ತಂಡಕ್ಕಿದೆ. ಇನ್ನು ಸಿಎಸ್ಕೆ ನಾಯಕ ಎಂಎಸ್ ಧೋನಿ, ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ, ಮುಂಬೈ ನಾಯಕ ರೋಹಿತ್ ಶರ್ಮಾದಂಥ ಆಟಗಾರರ ಜೊತೆಗೆ ಆಡಿರುವ ರಾಹುಲ್ಗೆ ನಾಯಕತ್ವ ಹೊಣೆ ನಿಭಾಯಿಸುವುದು ಕಷ್ಟವಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಹಾಗೂ ಧೋನಿ ಅವರಿಂದ ನಾಯಕತ್ವ ಗುಣ ಕಲಿತುಕೊಂಡಿರುವುದಾಗಿ ಸಹ ಹೇಳಿದ್ದಾರೆ. ಚೇತನ್ ಶೆಟ್ಟಿ ಅವರು ಕೊಟ್ಟ ಮಾತಿನಂತೆ ತಮ್ಮ ವಿವಾದಿತ ಕೋಲು ಮಂಡಿ ಹಾಡನ್ನ ಯೂಟ್ಯೂಬ್ ನಿಂದ ಡಿಲೀಟ್ ಮಾಡಿದ್ದಾರೆ. ಹೌದು, ಅವರ ಕೋಲು ಮಂಡೆ ಎನ್ನುವ ವಿಡಿಯೋ ಆಲ್ಬಮ್ ಸಾಂಗ್ ಅನ್ನ ಹೊರತಂದಿದ್ರು. ಇದರಲ್ಲಿನ ಶರಣಿ ಸಂಗಮ್ಮ ಮಾದಪ್ಪನ ಬಗ್ಗೆ ಅವಹೇಳನಕಾರಿಯಾಗಿ ಚಿತ್ರಿಸಲಾಗಿದೆ ಅಂತೆ. ಇನ್ನು ಸಂಗಮ್ಮ ಮಾದಪ್ಪನನ್ನ ಕೆಟ್ಟದಾಗಿ ಚಿತ್ರೀಕರಣ ಮಾಡಿರುವುದೇ ಮಲೆ ಮಹದೇಶ್ವರ ಭಕ್ತರು ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದಾರೆ. ನಂತರ ಹಂಚಿಕೊಂಡ ಚಂದನ್ ಶೆಟ್ಟಿ ಕೋಲು ಮಂಡೆ ಆಲ್ಬಮ್ ಸಾಂಗ್ ನಲ್ಲಿ ನಾವು ಯಾರನ್ನ ನೋಯಿಸುವ ಕೆಟ್ಟದಾಗಿ ಚಿತ್ರಿಸುವ ಯಾವುದೇ ಉದ್ದೇಶ ಇರಲಿಲ್ಲ. ಸಂಗಮ್ಮನನ್ನ ವಿಡಿಯೋ ಆಲ್ಬಮ್ನ ಹಾಡಿನಲ್ಲಿ ಕೆಟ್ಟದಾಗಿ ತೋರಿಸುವಂತಹ ಕೆಲಸ ಮಾಡಿದ್ರೆ ನಾನು ಎಲ್ಲಾ ಭಕ್ತರನ್ನ ಕ್ಷಮೆ ಕೇಳುತ್ತೇನೆ ಎಂದಿದ್ರು. ಚಂದನ್ ಶೆಟ್ಟಿ ಸದ್ಯ ಯೂಟ್ಯೂಬ್ ನಿಂದ ಅವರ ಹಾಡನ್ನ ತೆಗೆದು ಹಾಕಿದ್ದಾರೆ. ರಾಜ್ಯದಲ್ಲಿ ಕೃಷಿ ಪದವಿಯ ದಾಖಲಾತಿಗೆ ಪರೀಕ್ಷೆಯ ಬದಲಾಗಿ ಸಿಇಟಿ ರ್ಯಾಂಕಿಂಗ್ ಆಧಾರದ ಮೇಲೆ ಕೃಷಿಕರ ಮಕ್ಕಳು ಹಾಗೂ ಕೃಷಿ ಕಾರ್ಮಿಕರ ಕೋಟಾದಡಿ ಅರ್ಹ ವಿದ್ಯಾರ್ಥಿಗಳಿಗೆ ಸೀಟು ಹಂಚಲಾಗುವುದು ಎಂದು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಪರಿಸ್ಥಿತಿಯಲ್ಲಿ ಸರ್ಕಾರವು ರೈತರ ಆರೋಗ್ಯ ಹಾಗೂ ಹಿತರಕ್ಷಣೆಗೆ ಹೆಚ್ಚಿನ ಮಹತ್ವ ನೀಡಿದ್ದು ಸಾವಿರಾರು ವಿದ್ಯಾರ್ಥಿಗಳು ಪ್ರಾಯೋಗಿಕ ಪರೀಕ್ಷೆಗಳಿಗೆ ಸ್ವತಃ ಹಾಜರಾಗಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಸರ್ಕಾರದ ನಿರ್ದೇಶನದಂತೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆ ನಡೆಸುವುದು ಕಷ್ಟ ಸಾಧ್ಯ. ಆದ್ದರಿಂದ ಕೃಷಿ ಪದವಿಯ ದಾಖಲಾತಿಗೆ ನಡೆಸಲಾಗುವ ಪ್ರಾಯೋಗಿಕ ಪರೀಕ್ಷೆಗಳನ್ನು ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕೃಷಿಕರ ಕೋಟಾದ ಅಡಿಯಲ್ಲಿ 40% ಸೀಟುಗಳು ಕೃಷಿಕರ ಮಕ್ಕಳಿಗೆ ಮೀಸಲಿರುವುದರಿಂದ ನೈಜ ಕೃಷಿಕರ ಮಕ್ಕಳು ಮಾತ್ರ ಕೃಷಿಕರ ಕೋಟಾದಲ್ಲಿ ಸೀಟುಗಳನ್ನು ಪಡೆದುಕೊಳ್ಳುವಂತೆ ಮಾಡಲು ಸರ್ವ ನಿರ್ಬಂಧನೆಗಳನ್ನು ಸಿದ್ಧಪಡಿಸಲಾಗಿದೆ. ಗೋವು ಉಸಿರಾಟದ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಒಳಗೆಳೆದುಕೊಂಡು ಆಮ್ಲಜನಕವನ್ನೇ ಹೊರಗೆ ಬಿಡುತ್ತದೆ. ಗೋವು ಉಸಿರಾಟ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಒಳಗೆಳೆದುಕೊಂಡು ಆಮ್ಲಜನಕವನ್ನೇ ಹೊರಗೆ ಬಿಡುತ್ತದೆ.
ಮದ್ಯವ ಜೀವ ಸಂಕುಲದಲ್ಲೂ ಹೀಗಿಲ್ಲ. ಗೋವಿನ ಒಂದು ಚಮಚ ತುಪ್ಪವನ್ನ ಬೆಂಕಿಗೆ ಸುರಿದಾಗ ಸುಮಾರು 1 ಟನ್ಗಳಷ್ಟು ಆಮ್ಲಜನಕ ಬಿಡುಗಡೆ ಆಗುತ್ತೆ. ಗೋವಿಗೆ ವಿಷವನ್ನ ಸತತ 90 ದಿನಗಳವರೆಗೂ ನೀಡುತ್ತಾ ಬಂದರೂ ಅದರ ಹಾಲಿನಲ್ಲಿ ವಿಷದ ಪ್ರಮಾಣ ಕಿಂಚಿತ್ತು ಇರುವುದಿಲ್ಲ. ದೇಶ ಕಂಡ ಅತಿ ದೊಡ್ಡ ದುರಂತ ಭೂಫಾಲ್ ಅನಿಲ್ ದುರಂತ ನೀವು ಕೇಳಿರಬಹುದು. ಆ ದುರಂತ ಆದಾಗ ಸುಮಾರು 10 ಕಿಲೋಮೀಟರ್ ವರೆಗೆ ವಾಸವಿದ್ದ ಎಲ್ಲ ಜನರು ಸಾವಿಗೀಡಾದರು. ಆದರೆ ಕೇವಲ 1 ಕಿಲೋಮೀಟರ್ ದೂರವಿದ್ದ 4 ಬ್ರಾಹ್ಮಣ ಕುಟುಂಬಕ್ಕೆ ಏನೂ ಆಗಿರಲಿಲ್ಲ. ಇದರಿಂದ ಆಶ್ಚರ್ಯ ಚಿಂತಕರಾದರೂ ಸಂಶೋಧಕರು ಅವರ ಮನೆಯನ್ನ ಅಧ್ಯಯನ ನಡೆಸಿದಾಗ ಅವರ ಮನೆಯಲ್ಲಿ ದಿನನಿತ್ಯ 2 ಹೊತ್ತು ಅಗ್ನಿಹೋತ್ರ ಹೋಮ ಮಾಡುತ್ತಿದ್ದರೆಂದು ತಿಳಿಯಿತು. ಇದನ್ನ ತೇದ ಸಂಶೋಧಕರು ಬೇರೆ ಕಡೆ ರೋಗಿಗಳ ಮೇಲೆ ಪ್ರಯೋಗ ಮಾಡಿದಾಗ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದು ಕಂಡು ಬಂತು. ಪರ್ಮಿಷನ್ ನೀಡಿರಲಿಲ್ಲ. ಆದರೆ ಮುಂದಿನ ವಾರ ಶುರುವಾಗಲಿರುವ ಅನ್ಲಾಕ್ 4.0 ಮಾರ್ಗಸೂಚಿಯಲ್ಲಿ ವಿನಾಯಿತಿ ನೀಡಲಿರುವ ಸಾಧ್ಯತೆ ಇದೆ ಎಂದು ಅಬಕಾರಿ ಸಚಿವ ನಾಗೇಶ್ ಹೇಳಿದ್ದಾರೆ. ಕೊರೋನಾ ಹೊಡೆತಕ್ಕೆ ಹೋಟೆಲ್ ಉದ್ಯಮ ಅಬಕಾರಿ ಇಲಾಖೆ ಆದಾಯವನ್ನ ನೆಲಕಚ್ಚಿತ್ತು. ತೀವ್ರ ಸಂಕಷ್ಟದಲ್ಲಿವೆ. ಇನ್ನ ಹೋಟೆಲ್ ತೆಗೆದವರು ಆದಾಯ ಬರದ ಹಿನ್ನೆಲೆ ಹೋಟೆಲ್ ಮಾಲೀಕರು ಪರಿಹಾರ ನೀಡುವಂತೆ ಸಿಎಂಬಿಎಸ್ವೈಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ನೆಲಮಂಗಲದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಬಕಾರಿ ಸಚಿವರು ಮುಂದಿನ ವಾರ ಅನ್ಲಾಕ್ 4.0 ಮಾರ್ಗಸೂಚಿ ಪ್ರಕಟವಾಗಲಿದ್ದು ಇನ್ನೊಂದು ವಾರದಲ್ಲಿ ಪಬ್ ಬಾರ್ ಕ್ಲಬ್ಗಳು ಓಪನ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ನನ್ನ ಪತಿ ಹೆಚ್ಚು ಪ್ರೀತಿಸುತ್ತಾರೆ, ಜಗಳವೇ ಆಡುವುದಿಲ್ಲ ಎಂದು ಆರೋಪಿಸಿ ಪತ್ನಿ ಒಬ್ಬಳು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಹೌದು, ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿನ ಶರಿಯಾ ಕೋರ್ಟ್ನಲ್ಲಿ ಇಂತಹ ವಿಚಿತ್ರ ಅರ್ಜಿ ಸಲ್ಲಿಕೆಯಾಗಿದ್ದು ಕೇವಲ 18 ತಿಂಗಳ ಹಿಂದಷ್ಟೇ ಮದುವೆಯಾದ ನವವಿವಾಹಿತ ಮಹಿಳೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾಳೆ. ಇಷ್ಟಕ್ಕೂ ಏನಿದು ಪ್ರಕರಣ? ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯ ನಿವಾಸಿಯಾಗಿರುವ ಮಹಿಳೆ ಕಳೆದ 18 ತಿಂಗಳ ಹಿಂದೆ ವಿವಾಹವಾಗಿದ್ದಳು. ಮದುವೆಯಾದ ದಿನದಿಂದ ಇಲ್ಲಿಯವರೆಗೂ ಆಕೆಯ ಗಂಡ ಆಕೆಯೊಂದಿಗೆ ಜಗಳವಾಡಿಲ್ಲ. ಆತನ ಅತಿಯಾದ ಪ್ರೀತಿಯಿಂದ ನಾನು ರೋಸಿ ಹೋಗಿದ್ದೇನೆ, ನನಗೆ ವಿಚ್ಛೇದನ ಕೊಡಿ ಎಂದು ಮಹಿಳೆ ಅಲ್ಲಿನ ಶರಿಯಾ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾಳೆ. ಇನ್ನು ಈ ವಿಚಿತ್ರ ಪ್ರಕರಣದ ತೀರ್ಪು ನೀಡಿದ ಧರ್ಮಗುರುಗಳು ವಿಚ್ಛೇದನಕ್ಕೆ ಆಕೆ ನೀಡಿರುವ ಕಾರಣಗಳನ್ನು ಕ್ಷುಲ್ಲಕ ಎಂದು ಪರಿಗಣಿಸಿ ಅರ್ಜಿಯನ್ನ ತಿರಸ್ಕರಿಸಿದೆ. ಅಂತೆ ಇಬ್ಬರು ತಮ್ಮ ನಡುವಿನ ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಳಬೇಕೆಂದು ನ್ಯಾಯಾಲಯ ಹೇಳಿದೆ. ಕೆಎಸ್ಆರ್ಟಿಸಿ ಶೀಘ್ರದಲ್ಲೇ ಕೊರಿಯರ್ ಸೇವೆ ಆರಂಭಿಸಲಾಗುವುದು ಎಂದು ಸಾರಿಗೆ ಸಚಿವ ಹಾಗೂ ಡಿಸಿಎಂ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೆ ಕೊರಿಯರ್ ಸೇವೆಯನ್ನು ಖಾಸಗಿ ಸಂಸ್ಥೆಗಳು ಮಾತ್ರ ಮಾಡುತ್ತಿದ್ದವು, ಆದರೆ ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಕೊರಿಯರ್ ಸೇವೆ ಆರಂಭಿಸಲಾಗುವುದು ಎಂದರು. ಕೊರಿಯರ್ ಸೇವೆ ಆರಂಭಿಸುವ ಕುರಿತು ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಈ ಮೂಲಕ ಕೆಎಸ್ಆರ್ಟಿ ವಾರ್ಷಿಕ ಕನಿಷ್ಠ 100 ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಿದೆ ಎಂದು ಲಕ್ಷ್ಮಣ ಸವದಿ ವಿವರಿಸಿದರು. ಸುಮಾರು 1 ಕೋಟಿ ಟಿಕೆಟ್ ರಹಿತ ಪ್ರಯಾಣಿಕರಿಂದ 561.73 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡುವ ಮೂಲಕ ರೈಲ್ವೆ ಇಲಾಖೆ 2018-19 ಒಟ್ಟಾರೆ ಆದಾಯದಲ್ಲಿ ಶೇಕಡ 6% ಈ ಮೂಲಕ ಗಳಿಸಿದೆ. ರೈಲ್ವೆ ಇಲಾಖೆ ಟಿಕೆಟ್ ರಹಿತ ಪ್ರಯಾಣಿಕರಿಂದ 1938 ಕೋಟಿ ರೂಪಾಯಿ ಮೊತ್ತವನ್ನು 2016-17 ಗಳಿಸಿದ್ದು ಇದುವರೆಗಿನ ದಾಖಲೆಯಾಗಿದೆ. ಮಧ್ಯಪ್ರದೇಶದ ಚಂದ್ರಶೇಖರ್ ಗುಹಾರ್ ಸಲ್ಲಿಸಿದ ಆರ್ಟಿಐ ಅರ್ಜಿಯಲ್ಲಿ ಈ ವಿಷಯ ಬಹಿರಂಗವಾಗಿದೆ. ಟಿಕೆಟ್ ಪ್ರಯಾಣಿಕರಿಂದ ದಂಡ ವಸೂಲಿಯಿಂದ ರೈಲ್ವೆ ಇಲಾಖೆಯ ಆದಾಯ ಕಳೆದ 4 ವರ್ಷಗಳಲ್ಲಿ ಶೇಕಡ 38% ಏರಿಕೆಯಾಗಿದೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಸಾವಿನ ಪ್ರಕರಣದ ತನಿಖೆಯನ್ನು ಸಿಬಿಐ ಕೈಗೆತ್ತಿಕೊಂಡ ಬೆನ್ನಲ್ಲೇ ಸುಶಾಂತ್ ಮ್ಯಾಜಿ ಮ್ಯಾನೇಜರ್ ದಿಶಾ ಸಾಲಿಯಾನ್ ಕುರಿತಾದ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ದಿಶಾ ಸತ್ತ ವಾರದ ಬೆನ್ನಲ್ಲೇ ನಟ ಸುಶಾಂತ್ ಸಾವಿಗೀಡಾದರು. ಹೀಗಾಗಿ 2 ಪ್ರಕರಣಗಳ ನಡುವೆ ಏನಾದರೂ ಸಂಬಂಧವಿದೆಯೇ ಎಂಬುದು ಸಹಜವಾಗಿ ಅನುಮಾನ ಹುಟ್ಟು ಹಾಕಿದೆ. ಹೀಗಾಗಿ ಸುಶಾಂತ್ ಸಾವಿನ ತನಿಖೆಯ ಜತೆಯಲ್ಲೇ ದಿಶಾ ಪ್ರಕರಣದ ಮೇಲೂ ಸಿಬಿಐ ಗಮನ ಹರಿಸಿದೆ. ಸದ್ಯ ಮಾಹಿತಿ ಪ್ರಕಾರ ದಿಶಾ ಸತ್ತ ನಂತರವೂ ಆಕೆಯ ಫೋನ್ 1 ವಾರಕ್ಕಿಂತ ಹೆಚ್ಚಿನ ಕಾಲದವರೆಗೂ ಕಾರ್ಯನಿರತವಾಗುತ್ತದೆ ಎಂದು ತಿಳಿದು ಬಂದಿದೆ. June 9 ಮತ್ತು June 17 ನಡುವೆ ದಿಶಾ ಫೋನ್ನಲ್ಲಿ ಅನೇಕ ಇಂಟರ್ನೆಟ್ ಕರೆಗಳು ದಾಖಲವಾಗಿವೆ. ಅಲ್ಲದೆ ಇಂಟರ್ನೆಟ್ ಸಹ ಬಳಸಲಾಗಿದೆ. ಆದಾಗೂ ದಿಶಾ ಫೋನ್ ಅನ್ನು ಯಾರು ಬಳಸಿದ್ದಾರೆ ಎಂಬುದು ಈ ಕ್ಷಣದವರೆಗೂ ಸ್ಪಷ್ಟವಾಗಿಲ್ಲ. ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ 2ನೇ ಬಾರಿಗೆ ಕಾರ್ಯದರ್ಶಿಯಾಗಿ
ಅರಸೀಕೆರೆ ತಾಲೂಕಿನ ಮಡಿವಾಳ ಸಮಾಜದ ಮಾಡಾಳು ಕೊಟ್ರೇಶ್ ಅವರು ಪುನರಾಯ್ಕೆಯಾಗಿದ್ದಾರೆ. ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಎರಡನೇ ಬಾರಿಗೆ ಕಾರ್ಯದರ್ಶಿಯಾಗಿ ಅರಸೀಕೆರೆ ತಾಲೂಕಿನ ಮಡಿವಾಳ ಸಮಾಜದ ಮಾಡಾಳು ಕೊಟ್ರೇಶ್ ಅವರು ಪುನರಾಯ್ಕೆಯಾಗಿದ್ದಾರೆ. ಪಕ್ಷದಲ್ಲಿ ನಿರಂತರವಾಗಿ ಚಟುವಟಿಕೆ ಹಾಗೂ ಸಲ್ಲಿಸಿದ ಸೇವೆಗೆ ರಾಜ್ಯ ಬಿಜೆಪಿಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಅಧ್ಯಕ್ಷರಾದ ಅಶೋಕ್ ಗಸ್ತಿರವರು ನೇಮಕದ ಆದೇಶ ಹೊರಡಿಸಿದ್ದಾರೆ. ಅರಸೀಕೆರೆ ತಾಲೂಕು ಮಡಿವಾಳ ಮಾಚಿದೇವ್ ಸಂಘದ ಅಧ್ಯಕ್ಷರಾದ ಬಾಗೇಶ್ಪುರ್, ಶಿವನ ನಿಕಟ್ಪೂರ್ವ ಅಧ್ಯಕ್ಷರಾದ ಬಾನಾವರ್ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ಅಶೋಕ್, ಅರಸೀಕೆರೆ ತಾಲೂಕು ಬಿಜೆಪಿ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ಕುರುವಂಕ್ ರೇಣುಕಪ್ಪ, ನಿರ್ದೇಶಕರಾದ ಕುಮಾರಸ್ವಾಮಿ, ಪತ್ರಕರ್ತ ಷಡಕ್ಷರಿ ನರಸೀಪುರ್, ಮಾಡಾಳು ಕೊಟ್ರೇಶ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಹುಬ್ಬಳ್ಳಿ ಮಂಡಲದಲ್ಲಿ ಹದಗೆಟ್ಟಿರುವ ರಸ್ತೆಗಳು ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಸಚಿವ ಜಗದೀಶ್ ಶೆಟ್ಟರ್ ಅವರ ಮನೆ ಎದುರುಗಡೆ ಭತ್ತದ ಸಸಿ ನೆಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದರು. ಹುಬ್ಬಳ್ಳಿ ನಗರದಲ್ಲಿ ಹದಗೆಟ್ಟಿರುವ ರಸ್ತೆಗಳು ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಸಚಿವ ಜಗದೀಶ್ ಶೆಟ್ಟರ್ ಅವರ ಮನೆ ಎದುರುಗಡೆ ಭತ್ತದ ಸಸಿ ನೆಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದರು. ಮನೆ ಹತ್ರ ಈ ರೀತಿ ಕ್ಷೇತ್ರ ಪರಿಸ್ಥಿತಿ ಏನು? ನೀವು ಒಂದ್ ಪರವ ಬಿಡಿ, ನೀವು ಬಿಜೆಪಿ ಏಜೆಂಟ್ ಅಂತ ಒತ್ತಿಸ್ಬೇಡಿ, ಒತ್ತಿಸ್ಬೇಡಿ. ಅಭಿವೃದ್ಧಿ ತಿಳ್ಕೊರಿ ಸರ್, ನೀವು ನೋಡ್ರಿ ಬಾಜು ಹಿಂಗಿದ್ರೆ ಅವ್ರ ಮನೆ ಮುಂದೆ ಕಾಂಕ್ರೀಟ್ ಹಾಕೊಂಡ್ರೆ ಇಲ್ಲಿ ಅವ್ರಿಗೆಲ್ಲ ಹಂದಿ ಅದ್ದಾಡ್ತಾವ ಇಲ್ಲಿ ಎಲ್ಲ ಮದುವೆ ಕೊರೋನಾ ನೋಡ್ರಿ. ಸ್ವಚ್ಛ ಭಾರತ ಅಂದ್ರೆ ಕೋಟಿ ಗಂಟ್ಲೆ ದುಡ್ಡು ಹೊಡೆದಾರ ಅದ್ರಲ್ಲಿ. ಸ್ವಚ್ಛ ಭಾರತ ನಾವು ನಾವು ಪ್ರತಿಭಟನೆ ಮಾಡೋ ಹಕ್ಕಿಲ್ಲ ನಮ್ಗೆ. ಅರೆಸ್ಟ್ ಮಾಡ್ತಿದ್ರೆ ಅರೆಸ್ಟ್ ಮಾಡ್ಬಿಡ್ರಿ ನಮ್ಗೆ, ನಾವು ನಮಗೆ ಮಡುದ ನಗರದ ನ್ಯೂ ಬಾದಾಮಿ ನಗರದಲ್ಲಿರುವ ಸಚಿವ ಜಗದೀಶ್ ಶೆಟ್ಟರ್ ನಿವಾಸದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ನಿರ್ಮಾಣ ಮಾಡುವಲ್ಲಿ ಸಚಿವರು ವಿಫಲವಾಗಿದ್ದಾರೆ. ಆದ್ದರಿಂದ ಕೂಡಲೇ ಸುಗಮ ರಸ್ತೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ರಸ್ತೆ ಗುಂಡಿಗಳಲ್ಲಿ ಭತ್ತದ ಸಸಿ ನಾಟಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ಅರಣ್ಯ ಇಲಾಖೆ, ಪಶು ವೈದ್ಯಕೀಯ ಸೇವಾ ಇಲಾಖೆ, ಹ್ಯೂಮನ್ ಸೊಸೈಟಿ ಇಂಟರ್ನ್ಯಾಷನಲ್ ಇಂಡಿಯಾ ಸಹಯೋಗದೊಂದಿಗೆ ಇಂದು ವಿಶ್ವ ಶ್ವಾನಗಳ ದಿನದ ಸಂದರ್ಭದಲ್ಲಿ ದೋಪನಟ್ಟಿ ಗ್ರಾಮದಲ್ಲಿ ಎಕ್ಸೆಸ್ ನಾಯಿಗಳಿಗೆ ಲಸಿಕೆ ಹಾಕಲಾಯಿತು. ಈ ಗ್ರಾಮವು ಮೀಸಲು ಅರಣ್ಯದ ಗಡಿಯಾಗಿರುವುದರಿಂದ ಸಾಕು ನಾಯಿಗಳು ಮತ್ತು ಕಾಡು ನಾಯಿಗಳಿಂದ ಕಾಡು ಕೋನಗಳಿಗೆ ಝುನೋಟಿಕ್ ಕಾಯಿಲೆ ಹರಡುವ ಸಾಧ್ಯತೆಗಳು ಹೆಚ್ಚು. ರೇಬಿಸ್ನಂತಹ ಸಾಮಾನ್ಯ ಕಾಯಿಲೆಗಳ ವಿರುದ್ಧ ಆವರ್ತಕ ವ್ಯಾಕ್ಸಿನೇಷನ್ ಕಾರ್ಯಾಚರಣೆಗಳು ಆರೋಗ್ಯಕ್ಕೆ ಅತ್ಯಗತ್ಯ. ನಾಯಿಗಳು ಮತ್ತು ಆ ಪರಿಸರದ ಸುತ್ತಮುತ್ತಲಿನ ಜನರು ಮತ್ತು ಕಾಡು ಪ್ರಾಣಿಗಳ ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿಬಿರದ ಭಾಗವಾಗಿ ನಾಯಿಗಳಿಗೆ ರೇಬಿಸ್ ವಿರುದ್ಧ ಲಸಿಕೆ ನೀಡಲಾಯಿತು ಮತ್ತು ಸಾಮಾನ್ಯವಾಗಿ ಕಂಡುಬರುವ ಡವಡೆ ಡಿಸ್ಟೆಂಪರ್, ಪಾರ್ವೋವೈರಲ್ ಎಂಟರೈಟಿಸ್ ಮತ್ತು ಲೆಪ್ಟೋಸ್ಪಿರೋಸಿಸ್ ಹಾಗೂ ಇತರ ಕಾಯಿಲೆಗಳ ತಡೆಗೆ ಈ ಲಸಿಕೆ ಸಹಕಾರಿಯಾಗಿದೆ. ನೀವು ನೋಡ್ತಾ ಇದ್ದೀರಾ ಸಾಚಿ ಟಿವಿ ನ್ಯೂಸ್. ಇದು ನಿಮ್ಮ ಮನದಲ್ಲಿ.